ರಾಗಿಯನ್ನು ಅಂಬಲಿ, ಮುದ್ದೆ, ರೊಟ್ಟಿಯ ರೂಪದಲ್ಲಿ ಸೇವಿಸಬಹುದು. ರಾಗಿಯ ಸೇವನೆಯಿಂದ ಹಲ್ಲುಗಳು ಬಲಿಷ್ಠವಾಗುತ್ತವೆ, ಮೂಳೆಗಳು ಬಲಗೊಳ್ಳುತ್ತವೆ. ಮಕ್ಕಳಲ್ಲಿ ರಾಗಿಯು ತೂಕ ಹೆಚ್ಚಿಸುತ್ತವೆ, ದೈಹಿಕ ಸಾಮರ್ಥ್ಯ ಕೂಡ ಹೆಚ್ಚಿಸುತ್ತವೆ. ರಾಗಿಯಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಅಮಿನೋ ಆಮ್ಲ ಸಮೃದ್ಧವಾಗಿದೆ. ದೀರ್ಘಕಾಲದವರೆಗೆ ಹಸಿವು ಆಗುವುದಿಲ್ಲ. ಮೆದುಳು ಸಕ್ರಿಯವಾಗಿ ಕೆಲಸ ಮಾಡಲು ರಾಗಿ ಸಹಕಾರಿಯಾಗಿದೆ. ರಾಗಿಯು ಹೊಟ್ಟೆ ತುಂಬಿದಂತೆ ಮಾಡುವುದು. ಇದರಲ್ಲಿ ಬೇರೆ ಧಾನ್ಯಗಳಿಗಿಂತ ಕೊಬ್ಬಿನಾಂಶವು ತುಂಬ ಕಡಿಮೆ ಇದೆ ಮತ್ತು ಒಳ್ಳೆಯ ಕೊಬ್ಬನ್ನು ಹೊಂದಿದೆ. ತೂಕ ಇಳಿಸಿಕೊಳ್ಳಲು ಬಯಸುವವರು ರಾಗಿಯನ್ನು ಅನ್ನ ಮತ್ತು ಗೋಧಿ ಬದಲಿಗೆ ಬಳಕೆ ಮಾಡಬಹುದು. ತೂಕ ಇಳಿಸಲು ರಾಗಿಯನ್ನು ನಿತ್ಯ ಬಳಕೆ ಮಾಡಿದರೆ ಅದರಿಂದ ನಿದ್ರಾಹೀನತೆ, ಆತಂಕ ಮತ್ತು ಖಿನ್ನತೆ ಕೂಡ ದೂರ ಮಾಡಬಹುದು. ಮೈಗ್ರೇನ್ ಸಮಸ್ಯೆ ಎದುರಿಸುತ್ತಿರುವವರಿಗೆ ಇದು ಒಳ್ಳೆಯದು. ಬೆಳೆಯುತ್ತಿರುವಂತಹ ಮಕ್ಕಳಿಗೆ ರಾಗಿ ನೀಡಿದರೆ ಅದು ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸುವುದು. ರಾಗಿಯು ಮಕ್ಕಳಲ್ಲಿ ತೂಕ ಹೆಚ್ಚಿಸುವುದು ಮತ್ತು ಬೆಳವಣಿಗೆಗೆ ಸಹಕಾರಿ. ರಾಗಿಯನ್ನು ಮಕ್ಕಳಿಗೆ ನೀಡಿದರೆ ಅದರಿಂದ ಸಿಗುವ ಲಾಭಗಳು ಹಲವಾರು. ಅಮಿನೋ ಆಮ್ಲವು ರಾಗಿಯಲ್ಲಿ ಅಧಿಕ ಮಟ್ಟದಲ್ಲಿದ್ದು ಇದು ನರವ್ಯವಸ್ಥೆಯನ್ನು ಉತ್ತಮಪಡಿಸುವುದು, ನೆನಪಿನ ಶಕ್ತಿ ಉತ್ತೇಜಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿಸುವುದು. ರಾಗಿಯು ಆತಂಕ ಮತ್ತು ನಿದ್ರಾಹೀನತೆ ಕಡಿಮೆ ಮಾಡಿ ಆರೋಗ್ಯಕರ ನಿದ್ರೆ ನೀಡುವುದು. ರಾಗಿಯಲ್ಲಿರುವಂತಹ ಟ್ರೈಪ್ಟೋಫಾನ್ ಅಂಶವು ನರಪ್ರೇಕ್ಷಕಗಳಲ್ಲಿ ಸೆರೋಟೋನಿನ್ ಮಟ್ಟವನ್ನು ಸಮತೋಲನಕ್ಕೆ ತರುವುದು.